नमस्कार न्यूज़ सेक्टर 7 ಗೆ ಸ್ವಾಗತ ನಾನು ನವಿತಾ ಜೈನ್ ಎವಿಡೆನ್ಸ್ ಇಲ್ಲದೆ ಆಂಟಿ ವಿಚಾರಣೆ ಸಂಜನಾಗೆ ಕೆಡ್ಡ ಸಾಕ್ಷಿಕ್ಕೆ ತಡಕಾಡ್ತಾ ಇದೆಯಾ ಸಿಸಿಬಿ ಹೆಲ್ಮೆಟ್ ನಲ್ಲಿ ಡ್ರಗ್ಸ್ ಇನ್ನು ಎಲ್ಲೆಲ್ಲಿದೆಯೋ ಇದುವೇ ಹೊತ್ತಿನ ವಿಶೇಷ ಮೂರು ಸ್ಫೋಟಕ ಸುದ್ದಿ ಡ್ರಗ್ಸ್ ಕೇಸ್ ನಲ್ಲಿ ಸೇಫ್ ಆಗ್ತಾರಾ ಸಂಜನ ಸಂಜನಾಗಿರೋ ಡ್ರಗ್ಸ್ ಲಿಂಕ್ ಆದ್ರೂ ಏನು संजना विरुद्ध सीसीबी बड़ी साक्ष्य वेनु ड्रग्स केस नली संजना सेफ आगतारा संजना गिरुवा ड्रग्स लिंक आदरू ಏನು ಸಂಜನಾ ವಿರುದ್ಧ ಸಿಸಿಬಿ ಬಳಿರುವ ಸಾಕ್ಷ್ಯವೇನು ಸಂಜನಾ ವಿರುದ್ಧ ಸಿಸಿಬಿಗೆ ಯಾವ ಸಾಕ್ಷ್ಯ ಕೂಡ ಸಿಕ್ಕೇ ಇಲ್ವಾ ಸಿಕ್ಕಿರೋ ಸಾಕ್ಷ್ಯ ಸಂಜನಾಗೆ ಉರುಳಾಗಲ್ವಾ ಪ್ರಬಲ ಸಾಕ್ಷಿಕ್ಕಾಗಿ ಹುಡುಕಾಡ್ತಾ ಇದೆಯಾ ಸಿಸಿಬಿ ಈಗಾಗಲೇ ಜೈಲು ಸೇರಿದ್ದಾರೆ ನಟಿ ಸಂಜನಾ ಗರ್ಲಾನಿ ನಾಳೆ ಕೋರ್ಟ್ನಲ್ಲಿ ಸಂಜನಾ ಕುರಿತು ವಿಚಾರಣೆ ಕೂಡ ಇರಲಿದೆ ಸಿಸಿಬಿ ಬಳಿರುವ ಸಾಕ್ಷಿಗಳಾದರೂ ಏನು ಹಾಗಾದ್ರೆ ಆ ಸಾಕ್ಷಿಗಳು ಸಾಕಾಗೋದಿಲ್ವಾ ಈ ಮೂಲಕ ಈಗ संजना अवरु सेफ आगुव साध्यतेगळु इदिया अन्नुवंतह प्रश्ने कूड इदे संजनागे ओंदु कडे ड्रग्स उरुळ आगिदे ईगागले अवरु परप्पन अग्रहार जैलु सेरिदारे आदरे संजना याव कारणक्कागि सेफ आग्तारे अन्नोदन्न नोड्ता होगोदाद्रे एफ्ऐआर नल्लि संजना हेसरे इल्ल संजना विरुद्ध साक्ष्यगळु इल्लवंते संजना मनेयल्लि ड्रग्स कूड सिक्किल्लवंते ಎಫ್ಐಆರ್ ನಲ್ಲಿ ಸಂಜನಾ ಅವರ ಹೆಸರಿಲ್ಲ ಅಂತ ಹೇಳಿ ನಿನ್ನೆ ಕೂಡ ವಕೀಲರು ಇದೇ ವಾದವನ್ನ ಮಂಡನೆ ಮಾಡಿದ್ರು ಸುಮ್ಮನೆ ಸಿಕ್ಕಾಕಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳು ಅನ್ನುವಂತ ವಿಚಾರವನ್ನ ಹೇಳಿದ್ರು ಹಾಗಾದ್ರೆ ಸಂಜನಾ ಕಸ್ಟಡಿ ಪಡೆದಿದ್ದು ಹೇಗೆ ಸಂಜನಾಗೆ ಜೈಲಿಗೆ ಕಳುಹಿಸಿದ್ದು ಯಾಕೆ ಹೇಗೆ ಸಂಜನಾ ವಿರುದ್ಧ ಸಿಸಿಬಿ ಬಳಿರುವ ಸಾಕ್ಷಿಗಳು ಏನು ಸಂಜನಾ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ನಾಳೆ ಅದರ ವಿಚಾರಣೆ ಕೂಡ ಇರಲಿದೆ ನಾಳೆ ಬೇಲ್ ಆಗುತ್ತಾ ಅಥವಾ ಮತ್ತೆ ನ್ಯಾಯಾಂಗ ಬಂಧನವೇ ಕಂಟಿನ್ಯೂ ಆಗುತ್ತಾ ಅಂತ ನಾಳೆ ಗೊತ್ತಾಗಲಿದೆ ಆದರೆ ಈಗಾಗಲೇ ಸಿಸಿಬಿ ಕಸ್ಟಡಿಗೆ ಪಡೆದುಕೊಂಡು 9 ದಿನಗಳ ಕಾಲ ವಿಚಾರಣೆಯನ್ನ ಮಾಡಿ ನ್ಯಾಯಾಂಗ ಬಂಧನಕ್ಕೂ ಕೂಡ ಈಗ ಒಪ್ಪಿಸಲಾಗಿದೆ ಹಾಗಾದ್ರೆ ಸಾಕ್ಷ್ಯ ಇರಲಿಲ್ವಾ ಸಿಸಿಬಿಯ ಬಳಿ ಅನ್ನುವಂತ ಅನುಮಾನಗಳಿದೆ संजना विचार सेफ आगुव साध्यते अवंत प्रश्न संजना के A4 आरोपी आगे प्रशांत रंका जो लिंक प्रशांत रंका संजना बग्गे आतने माहितियन्ना सीसीबी अधिकारी विचारण वे को सीसीबी के संजना बग्गे हेळिदनंते प्रशांत रंग आतने विचार बग्गे सीसीबी अधिकारी माहितियन्ना संजना बग्गे कोट्टिरोदु रंका माहितियंतेने ಸಿಸಿಬಿ ಅವರ ಮನೆಗೆ ರೇಡ್ ಮಾಡ್ತಾ ಸಂಜನಾ ಮನೆ ಮೇಲೆ ರೇಡ್ ಮಾಡೋದಿಕ್ಕೆ ಯಾರ್ ಕಾರಣ ಅಂದ್ರೆ ರಂಕಾ ಕಾರಣನ ಅನ್ನುವಂತ ಪ್ರಶ್ನೆಗಳು ಕೂಡ ಇದೆ ದಾಳಿ ವೇಳೆ ಸಿಕ್ಕ ವಸ್ತುಗಳು ಹಾಗಾದ್ರೆ ಸಾಕ್ಷ್ಯವಾಗುತ್ತೆ ಅವರ ಮನೆಯಲ್ಲಿ ಅವರ ಫೋನ್ ಆಗಿರಬಹುದು ಅಥವಾ ಹಾರ್ಡ್ ಡಿಸ್ಕ್ ಆಗಿರಬಹುದು ಅಥವಾ ಲ್ಯಾಪ್ಟಾಪ್ ಆಗಿರಬಹುದು ಇವೆಲ್ಲವೂ ಕೂಡ ಸಿಕ್ಕಿದೆ ಸಂಜನಾ ಮನೆಯಿಂದ ಫೋನ್ ಹಾಗೇನೇ ಲ್ಯಾಪ್ಟಾಪ್ ಗಳನ್ನು ವಶಪಡಿಸಿಕೊಂಡಿದ್ದಾರೆ ಹಾರ್ಡ್ ಡಿಸ್ಕ್ ಗಳನ್ನು ವಶಪಡಿಸಿಕೊಂಡಿದ್ದಾರೆ ಪವರ್ ಬ್ಯಾಂಕ್ ಅನ್ನು ವಶಪಡಿಸಿಕೊಂಡಿದ್ದಾರೆ ಸಿಸಿಬಿ ದಾಳಿ ವೇಳೆ ಹಲವು ವಸ್ತುಗಳನ್ನು ಜಪ್ತಿ ಮಾಡ್ಕೊಂಡಿದ್ದಾರೆ ಹಾಗಾಗಿ ಆ ಎಲ್ಲಾ ವಸ್ತುಗಳು ಅದರಲ್ಲಿರುವಂತ ಮಾಹಿತಿಗಳು ವಿಚಾರಣೆಯ ವೇಳೆ ಸಾಕಷ್ಟು ಬಿಟ್ಟಂತ ಮಾಹಿತಿ ಅಂದ್ರೆ ಬಾಯಿ ಬಿಟ್ಟಂತ ಸತ್ಯ ಇವೆಲ್ಲವೂ ಕೂಡ ಸೇಫ್ ಆಗೋದಕ್ಕೆ ಸಾಧ್ಯ ಇಲ್ಲವಾ ಸಂಜನಾಗೆ ಸಿಸಿಬಿ ಅಧಿಕಾರಿಗಳು ಅವರ ಮನೆಗೆ ಹೋಗಿ ದಾಳಿಯನ್ನ ಮಾಡುತ್ತಾರೆ ಒಂದಷ್ಟು ವಸ್ತುಗಳನ್ನು ನಾವು ವಶಪಡಿಸಿಕೊಂಡಿದ್ದೇವೆ ಅಂತಾನೂ ಹೇಳಿದ್ರು ಆ ಸಂದರ್ಭದಲ್ಲಿ ಸಂಜನಾ ಮನೆಯಲ್ಲಿ ಸಿಕ್ಕಿದ್ದೇನು ಐಫೋನ್ 11 ಪ್ರೋ ಮ್ಯಾಕ್ಸ್ ಸಿಮ್ ಕಾರ್ಡ್ ಇರದ ಮೊಬೈಲ್ ಸಿಕ್ಕಿದೆ ಐಫೋನ್ XR ಇದೆ ಸಿಮ್ ಕಾರ್ಡ್ ಇಲ್ಲದ ಮೊಬೈಲ್ ಸಿಕ್ಕಿದೆ ಒಂದು ಹಾರ್ಡ್ ಡಿಸ್ಕ್ ಕೂಡ ಸಿಕ್ಕಿದೆ ಹಾಗೇನೇ ಆಪಲ್ ಐಪಾಡ್ ಸಿಮ್ ಇಲ್ಲದ ಐಫೋನ್ 7 ಸಿಮ್ ಇಲ್ಲದ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಫೋನ್ ಮ್ಯಾಕ್ಬುಕ್ ಲ್ಯಾಪ್ಟಾಪ್ ಹಾಗೇನೇ ಸಿಮ್ ಇಲ್ಲದ ಒನ್ ಪ್ಲಸ್ ಮೊಬೈಲ್ ಪವರ್ ಬ್ಯಾಂಕ್ ಹೀಗೆ ಅನೇಕ ವಸ್ತುಗಳನ್ನು ಈಗಾಗಲೇ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಪವರ್ ಬ್ಯಾಂಕ್ ಇದೆ ಜೊತೆಗೆ ಪವರ್ ಬ್ಯಾಂಕ್ ಮೇಲೆ ಲಂಕಾ ಹೆಸರು ಕೂಡ ಇರೋದೇ ಈಗ ಸಂಜನಾಗೆ ಮುಳುವಾಗಿದೆಯಾ ಅನ್ನುವ ಪ್ರಶ್ನೆ ಇದೆ ಶ್ರೀಲಂಕಾದ ಹೆಸರು ಕೂಡ ಆ ಒಂದು ಪವರ್ ಬ್ಯಾಂಕ್ ಅಲ್ಲಿ ಇದೆ ಅನ್ನೋದು
ಸೊ ಇಷ್ಟೆಲ್ಲ ವಸ್ತುಗಳನ್ನ ಅವರು ವಶಪಡಿಸಿಕೊಂಡಿದ್ದಾರೆ ಫೋನ್ ಗಳಾಗಿರಬಹುದು ಅಥವಾ ಐಪಾಡ್ ಆಗಿರಬಹುದು ಅಥವಾ ಸಿಮ್ ಇಲ್ಲದಂತ ಫೋನ್ ಗಳನ್ನು ನಾವು ಆಗ್ಲೇ ಹೇಳಿದ್ವಿ ಹಾರ್ಡ್ ಡಿಸ್ಕ್ ಆಗಿರಬಹುದು ಆದ್ರೆ ಏನ್ ಡೌಟ್ ಇದೆ ಸಿಸಿಬಿ ಗೆ ಇಷ್ಟೆಲ್ಲ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಐದು ಮೊಬೈಲ್ ಒಂದು ಲ್ಯಾಪ್ಟಾಪ್ ಒಂದು ಹಾರ್ಡ್ ಡಿಸ್ಕ್ ಒಂದು ಐಪಾಡ್ ಒಂದು ಪವರ್ ಬ್ಯಾಂಕ್ ನಲ್ಲಿ ಏನಿದೆ ಸಾಕ್ಷ್ಯ ಮೊಬೈಲ್ ಲ್ಯಾಪ್ಟಾಪ್ ಅನ್ನ ತಡಕಾಡ್ತಾ ಇದೆ ಸಿಸಿಬಿ ಈಗ ಯಾಕಂದ್ರೆ ಒಂದಷ್ಟು ಫೋನ್ ಗಳು ಕೂಡ ಸಿಕ್ಕಿದೆ ಅವರ ಮನೆಯಲ್ಲಿ ಕೆಲವೊಂದು ಫೋನ್ ಅಲ್ಲಿ ಸಿಮ್ ಇದ್ರೆ ಇನ್ನು ಕೆಲ ಫೋನ್ ಅಲ್ಲಿ ಯಾವುದೇ ರೀತಿಯ ಸಿಮ್ ಇಲ್ಲದೆ ಯೂಸ್ ಮಾಡ್ತಾ ಇದ್ರು ಹಾಗಾದ್ರೆ ಸಿಮ್ ಇಲ್ಲದೆ ಯಾವ ಕಾರಣಕ್ಕಾಗಿ ಯೂಸ್ ಮಾಡ್ತಾ ಇದ್ರು ಅನ್ನೋದು ಒಂದು ಇನ್ನು ಐದು ಮೊಬೈಲ್ ಆಗಿರಬಹುದು ಲ್ಯಾಪ್ಟಾಪ್ ಆಗಿರಬಹುದು ಹಾರ್ಡ್ ಡಿಸ್ಕ್ ಆಗಿರಬಹುದು ಪವರ್ ಬ್ಯಾಂಕ್ ಆಗಿರಬಹುದು ಹೀಗೆ ಎಲ್ಲದರ ವಿಚಾರದಲ್ಲಿ ಹಾರ್ಡ್ ಡಿಸ್ಕ್ ಆಗಿರಬಹುದು ಐಪಾಡ್ ಅಲ್ಲೂ ಕೂಡ ಮೊಬೈಲ್ ಸೇರಿದಂತೆ ಅದರಲ್ಲಿ ಸಾಕ್ಷ್ಯ ಸಿಗುತ್ತಾ ಪವರ್ ಬ್ಯಾಂಕ್ ಮೇಲೆ ಇದೆ ಲಂಕಾ ಹೆಸರು ಹಾರ್ಡ್ ಡಿಸ್ಕ್ ಐಪಾಡ್ ಗೆ ಮಾತ್ರ ಅಲ್ಲ ಪವರ್ ಬ್ಯಾಂಕ್ ಮೇಲೆ ಕೂಡ ಲಂಕಾ ಹೆಸರು ಇದೆ ಸೋ ಇದುವೇ ಸಾಕ್ಷ್ಯವಾಗುತ್ತಾ ಬ್ಯಾಲಿಸ್ ಎಂಟರ್‌ಟೈನ್ಮೆಂಟ್ ಹೆಸರು ಕೂಡ ಇದೆ ಆ ಒಂದು ಪವರ್ ಬ್ಯಾಂಕ್ ಮೇಲೆ ಲಂಕಾ ಹೆಸರಿನ ಪವರ್ ಬ್ಯಾಂಕ್ ಯಾವ ರೀತಿಯ ಸಾಕ್ಷ್ಯ ಆಗುತ್ತೆ ಡ್ರಗ್ಸ್ ಲಿಂಕ್ ಪ್ರೂವ್ ಮಾಡುತ್ತಾ ಈ ಪವರ್ ಬ್ಯಾಂಕ್ ನಾಳೆ ಕೋರ್ಟ್ ನಲ್ಲಿ ಸಿಸಿಬಿ ವಾದ ಹೇಗಿರಲಿದೆ ಹೀಗೆ ಅನೇಕ ಅನುಮಾನಗಳು ಅನೇಕ ಪ್ರಶ್ನೆಗಳು ಕೂಡ ಇದೆ ಸಂಜನಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದ ಕಡೆ ಎಫ್ಐಆರ್ ಅಲ್ಲಿ ಹೆಸರಿಲ್ಲ ಅನ್ನೋದು ಅವರ ವಕೀಲರ ವಾದ ಸುಖಾಸುಮನ್ಯ ಅವರನ್ನ ಇದರಲ್ಲಿ ಸಿಕ್ಕಿ ಹಾಕಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿನ್ನೆನೆ ಅವರ ವಕೀಲರು ವಾದವನ್ನ ಕೂಡ ಮಂಡನೆ ಮಾಡಿದ್ರು ಕೋರ್ಟ್ನ ಮುಂದೆ ಸೋ ಈ ಹಿನ್ನೆಲೆಯಲ್ಲಿ ನಾಳೆ ಏನಾಗುತ್ತೆ ನಾಳೆ ಯಾವ ರೀತಿಯಾಗಿ ಸಿಸಿಬಿ ಸಾಕ್ಷ್ಯಗಳನ್ನು ನೀಡುವಂತಹ ಪ್ರಯತ್ನ ಮಾಡುತ್ತಾ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ಒಂದಕಡೆ ರಿಮ್ಯಾಂಡ್ ರಿಪೋರ್ಟ್ ಅಲ್ಲೂ ಕೂಡ ಸಂಜನಾ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಏನೇನು ವಶಪಡಿಸಿಕೊಳ್ಳಲಾಗಿದೆ ಅನ್ನೋದನ್ನ ಕೂಡ ಅಲ್ಲಿ ಅದರಲ್ಲಿ ನಮೂದು ಮಾಡಲಾಗಿದೆ ಈಗಾಗಲೇ ನೀವು ನೋಡ್ತಾ ಇದ್ದೀರಲ್ಲ ಆ ಒಂದು ಡಾಕ್ಯುಮೆಂಟ್ ಅಲ್ಲಿ ರಿಮ್ಯಾಂಡ್ ರಿಪೋರ್ಟ್ ಅಲ್ಲಿ ಇರುವಂತಹ ಐಫೋನ್ 7 ಮೊಬೈಲ್ ಆಗಿರ್ಬೋದು ಅದರಲ್ಲಿ ಅದರ ಜೊತೆಗೆ ಐಫೋನ್ 11 ಪ್ರೋ ಮ್ಯಾಕ್ಸ್ ಆಗಿರ್ಬೋದು ಹಾಗೇನೆ ಐಪಾಡ್ ಆಗಿರ್ಬಹುದು ಐಫೋನ್ ಎಕ್ಸ್ ಆರ್ ಆಗಿರ್ಬೋದು ಸಿಮ್ ಕಾರ್ಡ್ ಇಲ್ಲದ ಮೊಬೈಲ್ ಆಗಿರ್ಬೋದು ಹಾರ್ಡ್ ಡಿಸ್ಕ್ ಆಗಿರ್ಬೋದು ಮ್ಯಾಕ್ ಬುಕ್ ಲ್ಯಾಪ್ಟಾಪ್ ಆಗಿರ್ಬೋದು ಆಪಲ್ ಐಪಾಡ್ ಸಿಮ್ ಇಲ್ಲದ ಐಫೋನ್ 7 ಸಿಮ್ ಇಲ್ಲದ ಸ್ಯಾಮ್ಸಂಗ್ ಗ್ಯಾಲಕ್ಸಿ 4 ಸಿಮ್ ಇಲ್ಲದ ಒನ್ ಪ್ಲಸ್ ಮೊಬೈಲ್ ಪವರ್ ಬ್ಯಾಂಕ್ ಅದರ ಜೊತೆಗೆ ಆ ಪವರ್ ಬ್ಯಾಂಕ್ ಅಲ್ಲಿ ಶ್ರೀಲಂಕಾ ಹೆಸರು ಕೂಡ ನಮೂದಾಗಿದೆ ಇವೆಲ್ಲ ಕೂಡ ರಿಮಾಂಡ್ ರಿಪೋರ್ಟ್ ನಲ್ಲಿ ಸಿಸಿಬಿ ಅಧಿಕಾರಿಗಳು ಮೆನ್ಷನ್ ಮಾಡಿದ್ದಾರೆ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಒಂದ್ ಕಡೆ ಸಿಸಿಬಿ ಅಧಿಕಾರಿಗಳು ವಿಚಾರಣೆಯನ್ನು 9 ದಿನಗಳ ಕಾಲ ಮಾಡಿದ್ದಾರೆ ಸಂಜನಾಗೆ ಆದ್ರೆ ನಿನ್ನೆ ವಕೀಲರು ಕೂಡ ವಾದ ಮಂಡಿಸಿದ್ದು ಸಂಜನಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ಎಫ್ಐಆರ್ ಅಲ್ಲಿ ಹೆಸರಿಲ್ಲ ಅನ್ನುವಂಥದ್ದು ಒಂದು ಆದ್ರೆ ಇನ್ನೊಂದ್ ಕಡೆ ಸುಖಾಸುಮನೆ ಸಿಕ್ಕಿಸುವಂತಹ ಪ್ರಯತ್ನಗಳು ಇಲ್ಲಿ ಆಗ್ತಾ ಇದೆ ಅಂತ ಹೇಳಿ ಬಟ್ ಸಿಸಿಬಿಗೆ ಸಾಕ್ಷ್ಯದ ಕೊರತೆ ಏನಾದರೂ ಆಗಿದೆಯಾ ನಾಳೆ ಈಗ ಏನಾಗುವಂತಹ ಚಾನ್ಸಸ್ ಇರುತ್ತೆ ಅಂತ ಮಂಜುನಾಥ್ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾದ್ರೆ ಈಗಾಗಲೇ ಸಂಜನಾ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದ್ದಾರೆ ಆದ್ರೆ ನಿನ್ನೆ ಕೂಡ ವಕೀಲರು ಸಾಕಷ್ಟು ವಾದವನ್ನ ಮಂಡನೆ ಮಾಡಿದ್ರು ಸಂಜನಾ ಪರ ವಕೀಲರು ಅವರನ್ನ ಸುಖಾಸುಮ್ಮನೆ ಸಿಕ್ಕಿಸುವಂತಹ ಪ್ರಯತ್ನ ಆಗ್ತಾ ಇದೆ ಎಫ್ಐಆರ್ ಅಲ್ಲಿ ಅವರ ಹೆಸರು ಇಲ್ಲ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿದ್ರು ಆದ್ರೆ ಈಗ ಪ್ರಬಲ ಸಾಕ್ಷಿ ಸಿಗ್ತಾ ಇಲ್ವಾ ಎಫ್ಐಆರ್ ಅಲ್ಲೂ ಕೂಡ ಹೆಸರಿಲ್ಲ ಪ್ರಬಲ ಸಾಕ್ಷಿ ಕೂಡ ಸಿಗ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ನಾಳೆ ಏನಾಗುವ ಚಾನ್ಸಸ್ ಇದೆ ಸೋ ಅದ್ರ ಬಗ್ಗೆ ನಮ್ಮ ರಿಪೋರ್ಟ್ ಹತ್ರ ಮಾಹಿತಿಯನ್ನ ಪಡ್ಕೊಳ್ಳೋಣ ಈಗ ಒಂದು ರೀತಿಯಲ್ಲಿ ಅನುಮಾನಗಳಿದೆ ಸಿಸಿಬಿ ಈಗ ಈ ಒಂದಷ್ಟು ವಸ್ತುಗಳನ್ನ ಕೂಡ ವಶಪಡಿಸಿಕೊಂಡಿದೆ ಆ ಒಂದು ವಸ್ತುಗಳಲ್ಲಿ ಪ್ರಬಲ ಸಾಕ್ಷಿಗಳು ಇದೆಯಾ ಸಿಸಿಬಿಗೆ ಅನ್ನೋದು ನಾಳೆ ಸಂಜೆನ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ ಬೇಲ ಅಥವಾ ನ್ಯಾಯಾಂಗ ಬಂಧನವೇ ಕಂಟಿನ್ಯೂ ಆಗತ್ತಾ ಅನ್ನೋದು ಆದ್ರೆ ಒಂದು ಮೂಲಗಳ ಮಾಹಿತಿಯ ಪ್ರಕಾರ ಒಂದು ರೀತಿಯಲ್ಲಿ ಸಂಜನ ಸೇಫ್ ಆಗ್ತಾರಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಬಟ್ ಒಂದಷ್ಟು ಸಾಕ್ಷಿಗಳಂತೂ ಕಲೆ ಹಾಕಿದ್ದಾರೆ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ ವಿಚಾರಣೆ ಸಂದರ್ಭದಲ್ಲಿ ಪ್ರಶಾಂತ್ ರಾಂಕಾನೆ ಸಿಸಿಬಿಯ ವಿಚಾರಣೆ ವೇಳೆ ಸಂಜನಾ ಹೆಸರನ್ನ ಬಾಯ್ ಬಿಟ್ಟಿದ್ದಾನಂತೆ ಅದೇ ಕಾರಣಕ್ಕಾಗಿ ಸಿಸಿಬಿ ಅವರು ಸಂಜನಾ ಮನೆ ಮೇಲೆ ರೇಡ್ ಮಾಡಿದ್ರು ಆತ ಕೊಟ್ಟಂತಹ ಮಾಹಿತಿಯ ಮೇಲೆ ರೇಡ್ ಮಾಡಿದ ಮೇಲೆ ಅನೇಕ ವಸ್ತುಗಳು ಸಿಕ್ಕಿದೆ ಫೋನ್ ಕೂಡ ಅನೇಕ ಫೋನ್ ಸಿಕ್ಕಿದೆ ಸಿಮ್ ಇಲ್ಲದ ಫೋನ್ ಸಿಕ್ಕಿದೆ ಲ್ಯಾಪ್ಟಾಪ್ ಸಿಕ್ಕಿದೆ ಸೊ ಹಾಗಾಗಿ ಏನಾಗಬಹುದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಜಾಯ್ನ್ ಆಗಿದ್ದಾರೆ ಫೋನ್ ಸಂಪರ್ಕದಲ್ಲಿ ಮಂಜುನಾಥ್ ಈಗ ಒಂದ್ ಕಡೆ ಸಿಸಿಬಿ ಅಧಿಕಾರಿಗಳು 9 ದಿನಗಳ ಕಾಲ ವಿಚಾರಣೆ ಮಾಡಿದ್ದಾರೆ ಆದ್ರೆ ಅದರ ಜೊತೆಗೆ ಸಂಜನಾ ಅವರ ವಕೀಲರ ವಾದ ಎಫ್ಐಆರ್ ಅಲ್ಲಿ ಹೆಸರಿಲ್ಲ ಸುಖಾಸುಮ್ಮನೆ ಸಿಕ್ಕಿಸುವಂತಹ ಪ್ರಯತ್ನ ಅಂತ ಹೇಳಿ ಸಿಸಿಬಿ ಅಧಿಕಾರಿಗಳಿಗೆ ಈಗ ಸಾಕ್ಷ್ಯದ ಕೊರತೆ ಇದೆಯಾ ಏನಾಗಬಹುದು ಸಂಜನಾ ಭವಿಷ್ಯ ನಾಳೆ ಅಂತ ಖಂಡಿತ ನವಿತಾ ಯಾಕಂದ್ರೆ ಈಗಾಗಲೇ
ಸಂಜನಾ ಪರ ವಕೀಲರು ಕೂಡ ನಿನ್ನೆ ಕೋರ್ಟ್ ನಲ್ಲಿ ಕೆಲವೊಂದು ವಾದಗಳನ್ನು ಮಾಡಿದ್ರು ಎಫ್ ಐ ಆರ್ ನಲ್ಲಿ ನಟಿ ಸಂಜನಾ ಹೆಸರಿಲ್ಲ ಜೊತೆಗೆ ಯಾವುದೇ ರೀತಿ ಅಂತ ಸಾಕ್ಷ್ಯಾಧಾರಗಳು ಕೂಡ ಸಂಜನಾ ವಿರುದ್ಧವಾಗಿಲ್ಲ ಆದರೂ ಕೂಡ ಸಿಸಿಬಿ ಅಧಿಕಾರಿಗಳು ಸುಮಾರು 9 ದಿನಗಳ ಕಾಲ ಸಂಜನಾ ಅವರನ್ನ ಎನ್ಕ್ವೈರಿ ಮಾಡಿದರೆ ಜೊತೆಗೆ ಈಗ ಜೈಲಿಗೂ ಕೂಡ ಬಿಟ್ ಕಳಿಸಿದರು ಅನ್ನುವಂತ ಮಾತನ್ನ ಹೇಳಿದ್ರು ಆದರೆ ಎಲ್ಲ ಒಂದು ರೀತಿ ಸಿಸಿಬಿ ಅಧಿಕಾರಿಗಳು ಕೋರ್ಟ್ ಗೆ ಸಲ್ಲಿಕೆ ಮಾಡಿರುವಂತ ಒಂದು ರಿಮೈಂಡ್ ರಿಪೋರ್ಟ್ ನಲ್ಲಿ ಸಾಕಷ್ಟು ರೀತಿ ಅಂತ ಒಂದು ಸಾಕ್ಷ್ಯಾಧಾರಗಳು ಲಭ್ಯವಾಗಿದೆ ಅದರಲ್ಲೂ ಕೂಡ ನಟಿ ಸಂಜನಾ ಅವರ ಮನೆಯನ್ನ ರೈಡ್ ಮಾಡಿದಂತ ಸಂದರ್ಭದಲ್ಲಿ ಸಿಕ್ಕಂತ ಕೆಲವೊಂದು ವಸ್ತುಗಳು ಯಾವ್ಯಾವ ಅನ್ನೋದರ ಬಗ್ಗೆ ಕೂಡ ಉಲ್ಲೇಖ ಮಾಡಿದರೆ ಅದರಲ್ಲೂ ಐದು ಫೋನ್ ಗಳನ್ನು ಸಿಸಿಬಿ ಅಧಿಕಾರಿ ರೈಡ್ ಮಾಡಿದಂತ ವೇಳೆ ಸಿಕ್ಕಿರುವಂತದ್ದು ಅದರಲ್ಲೂ ಎರಡು ಐಫೋನ್ ಇದೆ ಆ ಎರಡು ಐಫೋನ್ ಗಳು ಕೂಡ ಸಿಮ್ ಗಳನ್ನು ಬಳಕೆ ಮಾಡುತ್ತಿರಲಿಲ್ಲ ವಿಥೌಟ್ ಸಿಮ್ ಯೂಸ್ ಮಾಡುವಂತ ಫೋನ್ ಗಳಾಗಿತ್ತು ಜೊತೆಗೆ ಒಂದು 1 ಪ್ಲಸ್ ಮೊಬೈಲ್ ಇತ್ತು ಆ ಒಂದು 1 ಪ್ಲಸ್ ಮೊಬೈಲ್ ನಲ್ಲಿ ಕೂಡ ಸಿಮ್ ಇರಲಿಲ್ಲ ಇನ್ನುಳಿದಂತ ಎರಡು Samsung Galaxy ಮೊಬೈಲ್ ಫೋನ್ ಗಳು ಇದ್ದಿತ್ತು ಜೊತೆಗೆ ಪ್ರಮುಖವಾಗಿ ಅಲ್ಲಿ ಸಿಕ್ಕಂತ ಮನೆಯಲ್ಲಿ ಒಂದು ಪವರ್ ಬ್ಯಾಂಕ್ ಸಿಕ್ಕುತ್ತೆ ಆ ಒಂದು ಪವರ್ ಬ್ಯಾಂಕ್ ಯಾವುದು ಅಂದ್ರೆ ಕೊಲಂಬೋದ ಒಂದು ಕ್ಯಾಸಿನೋ ಹೆಸರಿರುವಂತ ಒಂದು ಪವರ್ ಬ್ಯಾಂಕ್ ಅದು ಆ ಒಂದು ಪವರ್ ಬ್ಯಾಂಕ್ ಕೂಡ ಸಿಕ್ಕಿರುವಂತದ್ದು ಜೊತೆಗೆ ಮನೆಯನ್ನು ಜಾಲಾಡಿದಂತ ಟೈಮ್ ನಲ್ಲಿ ಕೆಲವೊಂದಷ್ಟು ಹಾರ್ಡ್ ಡಿಸ್ಕ್ ಗಳು ಸಿಕ್ಕಿದೆ ಕೆಲವೊಂದಷ್ಟು ದಾಖಲೆಗಳು ಕೂಡ ಸಿಕ್ಕಿರುವಂತದ್ದು ಇದೆಲ್ಲವೂ ಕೂಡ ಅಷ್ಟೇ ನಟಿ ಸಂಜನಾ ಅವರ ಮನೆಯ ಮೇಲೆ ನಾವು ದಾಳಿ ನಡೆದಂತ ಸಿಕ್ಕಿರುವಂತ ಒಂದು ದಾಖಲೆಗಳು ಅನ್ನೋದನ್ನ ಕೂಡ ರಿಮೈಂಡ್ ರಿಪೋರ್ಟ್ ನಲ್ಲಿ ಉಲ್ಲೇಖ ಮಾಡಿ ಕೊಟ್ಟಿದ್ದಾರೆ ಜೊತೆಗೆ ಪ್ರಮುಖವಾಗಿ ಎಲ್ಲರೂ ಅನ್ಕೊಂತಾ ಇದ್ರು ರಾಹುಲ್ ಶೆಟ್ಟಿ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಅನ್ನು ಆಧಾರವಾಗಿ ಇಟ್ಕೊಂಡು ಸಿಸಿಬಿ ಅಧಿಕಾರಿಗಳು ಸಂಜನಾಗೆ ಮನೆಯನ್ನ ರೈಡ್ ಮಾಡಿದ್ರು ಅಂತ ಆದ್ರೆ ಇಲ್ಲಿ ರಾಹುಲ್ ಶೆಟ್ಟಿ ಕೊಟ್ಟಂತ ಸ್ಟೇಟ್ಮೆಂಟ್ ಗಿನ್ನನು ಪ್ರಶಾಂತ್ ರಾಂಕ ಅಂತ A4 ಆರೋಪಿ ಏನಿದ್ದಾನೆ ಆ ಒಂದು ಪ್ರಶಾಂತ್ ರಾಂಕ ಎನ್ನುವಂತ ವ್ಯಕ್ತಿ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಮೇಲೆ ನಟಿ ಸಂಜನಾ ಅವರ ಮನೆಯ ಮೇಲೆ ರೈಡ್ ಮಾಡಿರುವಂತದ್ದು ಯಾಕಂದ್ರೆ ಪ್ರಶಾಂತ್ ರಾಂಕ ಮತ್ತು ನಟಿ ಸಂಜನಾ ಅವರು ನಡೆಸಿರುವಂತ ಕೆಲವೊಂದಷ್ಟು ಮೆಸೇಜ್ ಗಳು ಕೂಡ ಸಿಕ್ಕಿದೆ ಅದರಲ್ಲಿ ಕೂಡ ಅಷ್ಟೇ ಸ್ಪಷ್ಟವಾಗಿತ್ತು ಇರಿಬ್ಬರ ನಡುವಿನ ಲಿಂಕ್ ನ ಬಗ್ಗೆ ಆ ಒಂದು ಕಾರಣಕ್ಕೋಸ್ಕರ ಪ್ರಶಾಂತ್ ರಾಂಕ ಕೊಟ್ಟಿರುವಂತ ಒಂದು ಸ್ಟೇಟ್ಮೆಂಟ್ ಅನ್ನು ಆಧಾರವಾಗಿ ಇಟ್ಕೊಂಡು ಅಧಿಕಾರಿಗಳು ರೈಡ್ ಅನ್ನು ನಡೆಸಿದರೆ ರೈಡ್ ಮಾಡಿದಂತ ಸಂದರ್ಭದಲ್ಲಿ ಅವರ ಮೊಬೈಲ್ ಮಂಜುನಾಥ್ ಈಗ ಅನೇಕ ವಸ್ತುಗಳು ಕೂಡ ಅವರಿಗೆ ಸಿಕ್ಕಿದೆ ಅದರಲ್ಲೂ ಕೂಡ ಹೇಳಿದಾಗೆ ಆ ರಿಮೈಂಡ್ ರಿಪೋರ್ಟ್ ಅಲ್ಲಿ ಹೇಳಿದ ಹಾಗೆ ಪವರ್ ಬ್ಯಾಂಕ್ ಮೇಲೆ ಶ್ರೀಲಂಕಾದ ಹೆಸರು ಇದೆ ಅನ್ನುವಂಥದ್ದು ಅದು ಡ್ರಗ್ಸ್ ಗೆ ಸಾಕ್ಷಿ ಆಗುವ ಚಾನ್ಸಸ್ ಎಷ್ಟರ ಮಟ್ಟಿಗೆ ಇದೆ ಡ್ರಗ್ಸ್ ಕೇಸ್ ಗೆ ಸಂಬಂಧಪಟ್ಟ ಹಾಗೆ ಅಂತೇಳಿ ಹೆಸರಿದ್ದ ತಕ್ಷಣ ಅದುವೇ ಸಾಕ್ಷಿ ಆಗತ್ತಾ ನವಿತಾ ಪ್ರಮುಖವಾಗಿ ಇಲ್ಲಿ ಪೊಲೀಸರ ತನಿಖೆ ವೇಳೆ ಬಯಲಾಗಿರುವಂತದ್ದು ಶ್ರೀಲಂಕಾದಲ್ಲಿರುವಂತಹ ಕೊಲಂಬೋದ ಕ್ಯಾಸಿನೋದಲ್ಲಿ ಕೆಲವೊಂದಷ್ಟು ಡ್ರಗ್ಸ್ ಗಳನ್ನ ಇವರು ಪಡ್ಕೊಂತಿದ್ರು ಯಾಕಂದ್ರೆ ಅಲ್ಲಿನ ಒಂದು ಪಾರ್ಟಿಗಳನ್ನ ಆಯೋಜನೆ ಮಾಡ್ತಿದ್ದಂತಹ ಒಂದು ಟೈಮ್ ನಲ್ಲಿ ಅಲ್ಲಿಗೆ ಹೋದಂತಹ ಎಲ್ಲಾ ನಟಿಯ ನಟಿಯರು ಕೂಡ ಅಷ್ಟೇ ಡ್ರಗ್ಸ್ ಅನ್ನ ಸೇವನೆ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಕೆಲವೊಂದಷ್ಟು ಪೂರಕವಾದಂತಹ ಸಾಕ್ಷ್ಯಗಳು ಕೂಡ ಸಿಕ್ಕಿದೆ ಅದಕ್ಕೆ ಸಂಬಂಧಿಸಿದಂತೆ ನಟಿ ಸಂಜನಾ ಅವರನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡಿದ್ರು ಸುಮಾರು 9 ದಿನಗಳ ಕಾಲ ಎನ್ಕ್ವೈರಿಯನ್ನ ಮಾಡಿದ್ರು ಎನ್ಕ್ವೈರಿ ಟೈಮ್ ನಲ್ಲಿ ಕೂಡ ಅಷ್ಟೇ ನಟಿ ಸಂಜನಾ ಹೌದು ಆ ಒಂದು ಕ್ಯಾಸಿನೋಗೆ ಹೋಗಿರುವಂತದ್ದು ನಿಜ ಆದ್ರೆ ಡ್ರಗ್ಸ್ ಅನ್ನ ಸೇವನೆ ಮಾಡಿಲ್ಲ ಅನ್ನುವಂತ ಮಾತನ್ನ ಹೇಳ್ತಿದ್ರು ಜೊತೆಗೆ ಅವರ ಮನೆಯಲ್ಲಿ ಸಿಕ್ಕಂತ ಒಂದು ಪವರ್ ಬ್ಯಾಂಕ್ ಯಾಕಂದ್ರೆ ಪವರ್ ಬ್ಯಾಂಕ್ ನ ಮೇಲೆ ಒಂದು ಲೇಬಲ್ ಕೂಡ ಇತ್ತು ಆ ಒಂದು ಲೇಬಲ್ ಕೊಲಂಬೋದಲ್ಲಿರುವಂತಹ ಒಂದು ಕ್ಯಾಸಿನೋ ಹೆಸರೇನಿತ್ತು ಆ ಒಂದು ಹೆಸರಿನ ಲೇಬಲ್ ಕೂಡ ಪತ್ತೆಯಾಗಿದೆ ಅಂದ್ರೆ ಪವರ್ ಬ್ಯಾಂಕ್ ಮೇಲೆ ಲೇಬಲ್ ಇದ್ದಂತ ವೇಳೆಯಲ್ಲಿ ನಿಮ್ಗೆ ಆ ಒಂದು ಪವರ್ ಬ್ಯಾಂಕ್ ಅನ್ನು ಕೊಟ್ಟಂತವ್ರು ಯಾರು ಪ್ರಮುಖವಾಗಿ ಈ ಒಂದು ಪವರ್ ಬ್ಯಾಂಕ್ ಯಾರ್ಯಾರಿಗೆ ಇಶ್ಯೂ ಆಗಿದೆ ಇದನ್ನೇನಾದ್ರೂ ಒಂದು ಪ್ರಮುಖವಾಗಿ ಅಲ್ಲಿ ರೆಗ್ಯುಲರ್ ಆಗಿ ಹೋಗ್ತಿದ್ದಂಥವ್ರಿಗೆ ಏನಾದ್ರೂ ಈ ರೀತಿಯಾಗಿ ಪವರ್ ಬ್ಯಾಂಕ್ ಗಳನ್ನ ಕೊಡ್ತಿದ್ದಾರೆ ಈಗ ಸಾಕಷ್ಟು ರೀತಿಯ ಅನುಮಾನಗಳು ಉದ್ಭವ ಆಗಿದೆ ಇದೇ ಒಂದು ನಿಟ್ಟಿನಲ್ಲಿ ಬಹುತೇಕ ನಾಳೆ ಏನು ವಕೀಲರು ಸಂಜನಾ ಪರ ವಕಾಲತ್ತನ್ನು ವಹಿಸಿದಂತ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಪ್ರಶ್ನೆ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಜೊತೆಗೆ ನಟಿ ಸಂಜನಾಗೆ ಎಫ್ ಐ ಆರ್ ನಲ್ಲಿ ಹೆಸರಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಜಾಮೀನನ್ನು ಕೊಡಬೇಕು ಅಂತಲೂ ಕೂಡ ಅವರು ತಮ್ಮ ಮಾತುಗಳನ್ನು ಹೇಳಿದ್ರು ಆದ್ರೆ ಇದೆಲ್ಲವನ್ನು ಕೂಡ ಅಷ್ಟೇ ನಾಳೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಲ್ಲಿ ವಾದ ಮಂಡನೆ ಮಾಡ್ತಾರೆ ಮನೆಯಲ್ಲಿ ಇಷ್ಟೊಂದು ಮೊಬೈಲ್ ಗಳು ಸಿಕ್ಕಿದೆ ಪ್ರತಿಯೊಂದು ಮೊಬೈಲ್ ಗಳಲ್ಲಿ ಕೂಡ ಅಷ್ಟೇ ಸಿಮ್ಲೆಸ್ ಮೊಬೈಲ್ ಗಳು ಅವೆಲ್ಲವನು ಜೊತೆಗೆ ಒಂದಷ್ಟು ಐಪ್ಯಾಡ್ ಸಿಕ್ಕಿದೆ ಐಪ್ಯಾಡ್ ಅಲ್ಲೂ ಕೂಡ ಅಷ್ಟೇ ಯಾವುದೇ ಸಿಮ್ ಇರಲಿಲ್ಲ ಜೊತೆಗೆ ಮನೆಯಲ್ಲಿ ಸಿಕ್ಕಂತ 5 ಮೊಬೈಲ್ ಗಳಲ್ಲಿ ಕೂಡ ಸಿಮ್ಗಳು ಇಲ್ಲದೆ ಇರುವಂತದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಜೊತೆಗೆ ನಟಿ ಸಂಜನಾ ಮೊಬೈಲ್ ನಲ್ಲಿ ಕೂಡ ಅಷ್ಟೇ ಕೆಲವೊಂದಷ್ಟು ಡೇಟಾ ಡಿಲೀಟ್ ಆಗಿದ್ದು ಅದನ್ನು ಕೂಡ ಈಗಾಗಲೇ ರಿಟ್ರೈವ್ ಮಾಡುವಂತ ಕೆಲಸವನ್ನು ಮಾಡಿದರೆ ಪ್ರಮುಖವಾಗಿ ಐಫೋನ್ ಮತ್ತು 1+ ನಲ್ಲಿರುವಂತಹ ಡೇಟಾ ಇದುವರೆಗೂ ಕೂಡ ರಿಟ್ರೈವ್ ಮಾಡೋಕೆ ಆಗಿಲ್ಲ ಯಾಕಂದ್ರೆ ಅದರ ತಂತ್ರಜ್ಞಾನ ಇಲ್ಲದ ಕಾರಣಕ್ಕೋಸ್ಕರ ಆಗಿಲ್ಲ ಉಳಿದಂತೆ Samsung ನ ಮೊಬೈಲ್ ನಲ್ಲಿರುವಂತಹ ಒಂದು ಡೇಟಾವನ್ನು ರಿಟ್ರೈವ್ ಮಾಡಿ ಅದನ್ನು ಕೂಡ ನಾಳೆ ಸಾಕ್ಷಿಯ ರೂಪದಲ್ಲಿ ಕೋರ್ಟ್ ನ ಮುಂದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನು ಮಂಡನೆ ಮಾಡಲಿದ್ದಾರೆ ನವಿತಾ ಓಕೆ ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ ಗೆ ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ ಸ್ಟಾರ್ ದಂಪತಿ ಸಾಕ್ಷ್ಯವಿಲ್ಲದೆ ವಿಚಾರಣೆಗೆ ಕರೆಸಿದ ಸಿಸಿಬಿ ಆರೋಪಿಗಳ ಹೇಳಿಕೆಯನ್ನ ಆಧರಿಸಿ ವಿಚಾರಣೆಯನ್ನ ನಡೆಸಿದ್ರ ಸಿಸಿಬಿ ಕೆಡ್ಡದಿಂದ ಒಂದ್ ಕಡೆ ಐಂದ್ರಿತಾರೆ ಹಾಗೇನೆ ದಿಗಂತ್ ಈಗಾಗಲೇ ವಿಚಾರಣೆಯನ್ನ ಎದುರಿಸಿದ್ದಾರೆ ಆದ್ರೆ ಇವರು ಈಗ ಸಿಸಿಬಿ ಕೆಡ್ಡದಿಂದ ಒಂದ್ ರೀತಿಯಲ್ಲಿ ಬಚಾವಾದ್ರ ಅನ್ನುವ ಪ್ರಶ್ನೆ ಇದೆ ಆರೋಪಿಗಳ ಹೇಳಿಕೆ ಆಧರಿಸಿ ವಿಚಾರಣೆ ನಡೆಸಲಾಗಿದೆಯಾ ಸ್ಟಾರ್ ಜೋಡಿಗೆ ಸಿಸಿಬಿ ನಡೆಯೇ ವರವಾಯ್ತಾ ಐಂದ್ರಿತಾ ದಿಗಂತ್ ವಿಚಾರದಲ್ಲೂ ಈಗ ಸಿಸಿಬಿ ಅಧಿಕಾರಿಗಳು ಎಡವಟ್ಟನ್ನ ಮಾಡ್ಕೊಂಡಿದಾರ ಎಡವಟ್ಟಾಯ್ತಾ ವಶಕ್ಕೆ ಪಡೆದಿರೋ ಮೊಬೈಲ್ ಅಲ್ಲಿ ಸಾಕ್ಷ್ಯ ಸಿಗುತ್ತಾ ಹೀಗೆ ಸಾಕಷ್ಟು ಅನುಮಾನಗಳು ಕೂಡ ಇದೆ ಮುಂದಿನ ವಿಚಾರಣೆಗೆ ಸಿಸಿಬಿಗೆ ಈಗ ಮೊಬೈಲ್ ಒಂದೇ ಅಸ್ತ್ರ ಆಗಿದೆ ಮೊಬೈಲ್ ಸಾಕ್ಷ್ಯದ ಮೇಲಿದೆ ಆಂಡಿ ಮತ್ತು ದಿಗ್ಗಿ ಭವಿಷ್ಯ ಪ್ರಬಲ ಸಾಕ್ಷ್ಯ ಟೆಕ್ನಿಕಲ್ ಎವಿಡೆನ್ಸ್ ನ ಪತ್ತೆಗಾಗಿ ಹರ ಸಾಹಸ ಮಾಡ್ತಾ ಇದೆ ಸಿಸಿಬಿ 2-3 ದಿನಗಳಲ್ಲಿ ಮೊಬೈಲ್ ಡಾಟಾ ರಿಟ್ರೀವ್ ಆಗುವ ಸಾಧ್ಯತೆ ಇದೆ ಸೂಕ್ತ ಎವಿಡೆನ್ಸ್ ಸಿಕ್ಕರೆ
ಒಂದು ಕಡೆ ನಟ ದಿಗಂತ್ ಹಾಗೇನೆ ನಟಿ ಐಂದ್ರಿತಾ ರೇಗೆ ಸಂಕಷ್ಟವಾಗುತ್ತ. ನಾಳೆ ಮತ್ತೆ ಸಿಸಿಬಿ ಇಂದ ಆಂಡಿ ದಿಗ್ಗಿ ವಿಚಾರ ನಡೆಸುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಡ್ರಗ್ಸ್ ಕೇಸ್ ವಿಚಾರಣೆ ಬಳಿಕ ಮನೆಯಲ್ಲಿ ಆಂಡಿ ದಿಗಂತ್ ಟೆನ್ಷನ್ ನಲ್ಲಿದ್ದಾರೆ. ಮತ್ತೆ ಯಾವಾಗ ಕರೀತಾರೋ ಅಂತ ಆತಂಕದಲ್ಲಿದ್ದಾರೆ. ಮಾಧ್ಯಮಗಳಿಗೆ ನಟಿ ಐಂದ್ರಿತಾ ಪ್ರತಿಕ್ರಿಯೆ ಕೊಟ್ಟು ಸಿಸಿಬಿ ವಿಚಾರಣೆ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ, ನಾವೀಗ ಏನು ಮಾತನಾಡುವ ಹಾಗಿಲ್ಲ, ಯಾವಾಗ ವಿಚಾರಣೆಗೆ ಕರೀತಾರೋ ಗೊತ್ತಿಲ್ಲ, ನಾಳೆ ದಿಗಂತ್ ಶೂಟಿಂಗ್ ಗೆ ಹೋಗಲಿದ್ದಾರೆ ಅಂತ ಬಾಲ್ಕನಿಯಲ್ಲಿ ನಿಂತು ಐಂದ್ರಿತಾ ತಿಳಿಸಿದ್ದಾರೆ. ಇನ್ನು ಸಿಸಿಬಿ ಅಧಿಕಾರಿಗಳ ವಿಚಾರಣೆಯಿಂದ ದಿಗಂತ್ ಸ್ವಲ್ಪ ಕೂಡ ತಲೆ ಕೆಡಿಸಿಕೊಂಡಂತೆ ಕಾಣಿಸ್ತಾ ಇಲ್ಲ. ನಾಳೆಯಿಂದಲೇ ದಿಗಂತ್ ಶೂಟಿಂಗ್ ಗೆ ರೆಡಿಯಾಗಿದ್ದಾರೆ. ಶುಕ್ರವಾರದಿಂದ ಚಿತ್ರೀಕರಣದಲ್ಲಿ ದಿಗಂತ್ ಬ್ಯುಸಿ ಆಗಲಿದ್ದು ಮಾರಿಗೋಲ್ಡ್ ಚಿತ್ರದ ಶೂಟಿಂಗ್ ನಲ್ಲಿ ದಿಗಂತ್ ಪಾಲ್ಗೊಳ್ಳಲಿದ್ದಾರೆ. ಇನ್ನು ವಿಚಾರಣೆ ಹಂತದಲ್ಲಿ ದಿಗಂತ್ ಬೆಂಗಳೂರನ್ನ ತೊರೆಯುವಂತಿಲ್ಲ, ಹೀಗಾಗಿ ಬೆಂಗಳೂರಲ್ಲೇ ಮಾರಿಗೋಲ್ಡ್ ಚಿತ್ರೀಕರಣ ನಡೆಯಲಿದೆ. ಇನ್ನು ದಿಗಂತ್ ಸಿನಿಮಾ ಹುಟ್ಟು ಹಬ್ಬದ ಶುಭಾಶಯಗಳು ಚಿತ್ರಕ್ಕೆ ಸಿಸಿಬಿ ವಿಚಾರಣೆ ಅಡ್ಡಿಯಾಗಿದೆ. ಚಿತ್ರವನ್ನ ತಡವಾಗಿ ರಿಲೀಸ್ ಮಾಡಲು ಚಿತ್ರತಂಡ ನಿರ್ಧರಿಸಿದೆ. ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ರಾಜಧಾನಿಯಲ್ಲೇ ವ್ಯಾಪಕವಾಗ್ತಾ ಇದೆ ಡ್ರಗ್ಸ್ ದಂಧೆ. ಹೆಂಗೆಲ್ಲ ಡ್ರಗ್ಸ್ ಸರಬರಾಜಾಗ್ತಿದೆ ಗೊತ್ತಾ? ಹೆಲ್ಮೆಟ್ ನಲ್ಲೂ ಸಾಗಿಸಲಾಗ್ತಾ ಇದೆ ಬ್ರೌನ್ ಶುಗರ್ ಆಗಿರ್ಬೋದು. ಡ್ರಗ್ಸ್ ಅನ್ನ ಯಾವ ರೀತಿಯಾಗಿ ಈಗ ಸಪ್ಲೈ ಮಾಡಬಹುದು, ಸರಬರಾಜು ಮಾಡಬಹುದು ಅನ್ನೋದಕ್ಕೆ ಹೊಸ ಪ್ಲಾನ್ ಅನ್ನ ಕಂಡು ಹುಡುಕೊಂಡಿದ್ದಾರೆ. ಹೆಲ್ಮೆಟ್ ನಲ್ಲಿತ್ತು 90 ಗ್ರಾಮ್ ನ ಬ್ರೌನ್ ಶುಗರ್ ಪ್ಯಾಕೆಟ್. ಸಿಟಿ ಮಾರ್ಕೆಟ್ ಪೊಲೀಸರು ಇವತ್ತು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಇಷ್ಟೇ ಅಲ್ಲ, KSRTC BMTC ಬಸ್ಗಳಲ್ಲೂ ಡ್ರಗ್ಸ್ ಅನ್ನ ಸಾಗಾಟ ಮಾಡಿಸ್ತಾ ಇದ್ರು. ಯಾರಿಗೂ ಅನುಮಾನ ಬರದ ರೀತಿಯಲ್ಲಿ ಬಸ್ ಚಾಲಕ ನಿರ್ವಾಹಕರ ಮೂಲಕ ಡ್ರಗ್ಸ್ ಸಪ್ಲೈ ಮಾಡಿಸ್ತಾ ಇದ್ದು ಪ್ರಸಾದದ ಪ್ಯಾಕೆಟ್ ಅಂತ ಹೇಳಿ ಡ್ರಗ್ಸ್ ಸಾಗಾಟವನ್ನ ಮಾಡ್ತಾ ಇದ್ರು. ಚಾಲಕ ನಿರ್ವಾಹಕರಿಗೆ ಗೊತ್ತಾಗ್ತಾ ಇರಲಿಲ್ಲ, ಅವ್ರಿಗೆ 100 ರೂಪಾಯಿ ಕೊಟ್ರೆ ಏನು ಕೇಳಲ್ವಾ ಅಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ಪ್ಯಾಕೆಟ್ ಗಳನ್ನ ಅದು ಯಾವುದು ಏನು ಅಂತ ನೋಡದೆ ಯಾರಿಗೆ ಅದನ್ನ ಕೊಡಬೇಕು ಅವ್ರಿಗೆ ಕೊಡಿಸುವಂತಹ ತಲುಪಿಸುವಂತಹ ಪ್ರಯತ್ನ ಆಗ್ತಾ ಇತ್ತು. ಇನ್ನು ಬೆಂಗಳೂರಿನ ಕಾಡುಗೋಡಿಯ ದೊಡ್ಡಬನಹಳ್ಳಿ ಬಳಿ 90 ಕೆಜಿ ಗಾಂಜಾವನ್ನ ವಶಪಡಿಸಿಕೊಳ್ಳಲಾಗಿದೆ. ಸುಮಾರು 50 ಲಕ್ಷ ಬೆಲೆಯ ಗಾಂಜಾವನ್ನ ಸಿಸಿಬಿ ತಂಡ, ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು, ತಿಲಕ್ ನಗರ ಠಾಣೆ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿ ವಶಪಡಿಸಿಕೊಂಡಿದ್ದಾರೆ. ಆಜಂ ಪಾಷಾ ಫ್ಲಾಟ್ ಮೇಲೆ ದಾಳಿ ನಡೆಸಿದ್ದು ಆಜಂ ಪಾಷಾ ಮಸ್ತಾನ್ ಅಬ್ಬಾಸ್ ಅನ್ನುವರನ್ನ ಅರೆಸ್ಟ್ ಮಾಡಿದ್ದಾರೆ. ವಿಶಾಖಪಟ್ಟಣದಿಂದ ಗಾಂಜಾ ತರಿಸಿ ಕರ್ನಾಟಕದಲ್ಲಿ ಸರಬರಾಜು ಮಾಡ್ತಾ ಇದ್ರು ಅನ್ನೋದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.